ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಶಾಖೆ ಸುದ್ದಿ ಬಂದಿದೆ. ಮನೆಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಈ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ, ಶಾಖೆ ಸುದ್ದಿ ಏನಂದರೆ, ಮನೆಯ ಹೈಕೋರ್ಟ್ ಆದೇಶದ ಅನ್ವಯ ಪಿ ಯು ಸಿ ವಿದ್ಯಾರ್ಥಿಗಳು ಅಥವಾ ಪಿ ಯು ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳು ಪರೀಕ್ಷೆ ಕೊಠಡಿಗೆ ಯಾವುದೇ ರೀತಿ ಹಿಜಾಬ್ ಅಥವಾ ಕೇಸರಿ ಶಾಲನ್ನು ಕೂಡ ಧರಿಸಿಕೊಂಡು ಹೋಗೋ ಇಲ್ಲ ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ನಿರ್ಧಾರ ಮಾಡಿದ್ದಾರೆ. ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ, ಇನ್ ಕೇಸ್ ನೀವು ಹಿಜಾಬ್ ಅಥವಾ ಶಾಲು ಯಾವುದೇ ರೀತಿ ಸಮವಸ್ತ್ರ ಇಲ್ಲದೆ ನೀವು ಎಕ್ಸಾಮ್ಗೆ ಹೋಗೋಂಗಿದ್ದಿಲ್ಲ. ಇನ್ ಕೇಸ್ ನೀವು ಕೇಸರಿ ಶಾಲು ಆಗ್ಬೋದು, ಹಿಜಾಬ್ ಆಗ್ಬೋದು ಅಥವಾ ಸಮವಸ್ತ್ರ ಹಾಕಿಕೊಳ್ಳದೆ ನೀವು ಪರೀಕ್ಷೆಗೆ ಹಾಜರಾಗೋಂಗಿಲ್ಲ, ನಿಮಗೆ ಪರೀಕ್ಷೆ ಒಳಗೆ ಕೂಡ ಸೇರಿಸೋದಿಲ್ಲ. ಅದಕ್ಕೋಸ್ಕರ ನೀವು ಕಂಪಲ್ಸರಿ ನಿಮ್ಮ ಯೂನಿಫಾರ್ಮ್ ಕೂಡ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೀವು ಪರೀಕ್ಷಾ ಕೊಠಡಿವರೆಗೆ ನೀವು ಬೇಕಾದರೆ ನಿಮ್ಮ ಸಮವಸ್ತ್ರ ಇಲ್ಲದೆ ಹೋಗ್ಬೋದು, ಆದರೆ ಪರೀಕ್ಷಾ ಕೊಠಡಿ ಒಳಗೆ ಹಾಜರಾಗಲು ನೀವು ಕಂಪಲ್ಸರಿ ನೀವು ನಿಮ್ಮ ಯೂನಿಫಾರ್ಮನ್ನು ಕೂಡ ಧರಿಸಬೇಕಾಗುತ್ತೆ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಇನ್ ಕೇಸ್ ನೀವು ಯೂನಿಫಾರ್ಮ್ ಹಾಕೊಳ್ಳದಲ್ಲೇ ಹೋದರೆ, ಇನ್ ಕೇಸ್ ಹಿಜಾಬ್ ಅಥವಾ ಶಾಲು ಹಾಕೊಂಡೋದ್ರೆ ನಿಮ್ಮನ್ನು ಶಾಲೆ ಒಳಗೆ ಸೇರಿಸೋದಿಲ್ಲ, ಎಕ್ಸಾಮ್ ಒಳಗೆ ಸೇರಿಸೋದಿಲ್ಲ, ನೀವು ಮತ್ತೆ ವಾಪಸ್ ಕೂಡ ಹೋಗಬೇಕಾಗುತ್ತೆ. ಇದು ಒಂದು ಸ್ಟ್ರಿಕ್ಟ್ ಆರ್ಡರ್ ಆಗಿರೋ ಕಾರಣ ಹೈಕೋರ್ಟ್ ಮನೆ ಹೈಕೋರ್ಟ್ ಆದೇಶ ಆಗಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಸಮವಸ್ತ್ರವನ್ನು ಧರಿಸಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕು ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಸೂಚನೆ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ.